ಏ ನೆನ್ನೆ ಇಂದ ಐತಿ, ಇವಾಗ ನೋಡಿ ಇಂದ 5 ದಿನ ಆಯ್ತು ಅಷ್ಟು. ಇದು ನಮ್ಮ ವಿಜಯನಗರ ಚರ್ಚ್ ಹತ್ತಿರ ಸಕ್ಕದಾಗಿದೆ ಪ್ರೋಗ್ರಾಮ್, ನೀನು ತೋರಿಸ್ತೀನಿ ಫ್ಲಾಶ್ ಅಲ್ಲಿ ನೋಡಿ ಫ್ರೆಂಡ್ಸ್. ಇದು ಯಾವ ಜಾಗದಲ್ಲಿ ಐತೆ, ನಮ್ಮೊಂದು ಚಿಕ್ಕದ ಗೋಡನ್ ಕಟ್ಕೊಂಡು ಇಡ್ತಾರೆ. ಗೋಡನ್ ಒಳಗೆ ಚೀಲದಲ್ಲಿತ್ತು ಅಂತ ಚೀಲದಲ್ಲಿ ಇರಲಿಲ್ಲ, ಇಟ್ಕೊಂಡು ಕಮ್ಮಿ ಕಮ್ಮಿ ಇಲ್ಲ ಸರಿಯಾಗದ ಮಾತ್ರ ಇಟ್ಕೊಳ್ಳಿ ಫಸ್ಟ್ ಆಮೇಲೆ ಪಟ್ಟು ಮೇಲಿಂದ ಹೇಗ್ರಿ ನಾವು ನಾವು ಹಿಡ್ಕೊತಾರಾಗಿತ್ತು. ಬ್ಯಾಗ್ ಎತ್ಕೊಳಕ್ಕೆ ಇವಾಗ ಪನಾರಿಯಾಗಿ ಬಿಡೋದು ಇಲ್ಲ ನೆನ್ನೆ ಕಾಂತಿಗೆ ನೆನ್ನೆಯಿಂದ ಹೋಗ್ಲೇ ಇಲ್ಲ, ಇಲ್ಲಿ ಬೆಳಿಗ್ಗೆ ತಿನ್ಕೊಂಡು ಅಲ್ಲೇ ಫ್ರೆಂಡ್ಸ್. ಇದು ರಾಮನಗರ ವಿಜಯನಗರ ಏನಿದು ಚರ್ಚ್ ಹಿಂಭಾಗದಲ್ಲಿ ಒಂದು ಚಿಕ್ಕದ ಗೋಡನ್ ಕಟ್ಕೊಂಡಿರ್ತಾರೆ. ಆ ಗೋಡನ್ ಒಳಗೆ ಆ ಚಿಲ್ಲಲ್ಲಿ ಇತ್ತು ಅಂತ ಹೇಳಿದ್ರು, ಆದರೆ ಚಿಲ್ಲಲ್ಲಿ ಇರಲಿಲ್ಲ. ನೋಡಿದ್ರೆ ನೀವು ಏನು ಬಿಂಗಿಲಿತ್ತು, ತುಂಬ ಸೀನಿಯರ್ ಕೂಡ ಆಗಿದೆ. ಇದು ಕೂಡ ಸಂರಕ್ಷಣೆ ಆಯಿತು, ಯಾವುದನ್ನು ಒಳ್ಳೆ ಫಾರೆಸ್ಟ್ ಒಳ್ಳೆ ಕಾಡು ಗ್ಲೀಸ್ ಮಾಡೋಣ. ಜಯ ಅಂತ ಫ್ರೆಂಡ್ಸ್. ಇದು ಒಂದು ಸ್ಪೆಕ್ಟರ್ ಗೊಬ್ಬರ ನಾಗರಾಜ್ ಸಂರಕ್ಷಣೆ ಮಾಡಿದ್ದು ಈ ಒಂದು ಚಿಕ್ಕ ಗೋಡನಲ್ಲಿ. ಮತ್ತೆ ಈ ಬಿಂದಿಗೆಯಲ್ಲಿ ಇನ್ನೊಂದು ಚೆಕ್ ಮಾಡಿದಾಗ ಮತ್ತೊಂದು ಹಾವು ಇದು ಒಳಗಡೆನೇ ಇದೆ. ಒಟ್ಟು 2 ಹಾವು ಇತ್ತು, ಒಂದು ಫೀಮೇಲ್ ಮೇಲ್ ಅಂತ ಅನ್ಕೋತೀನಿ. ಬನ್ನಿ ಇದನ್ನು ಕೂಡ ಈಗ ಸಂರಕ್ಷಣೆ ಮಾಡೋಣ. ಅಲ್ಲಿ
ಬರಮಗ್ರಿಗೂ ದೂರ ಇರಲಿಲ್ಲ ದೂರ 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 ಫ್ರೆಂಡ್ಸ್, ಇದು ಏನು ನೋಡ್ತಾ ಇದ್ದೀರಾ, ಎರಡು ನನ್ನಿಷ್ಟಕ್ಕೆ ಮೇಲ್ ಫೀಮೇಲ್ ಇರ್ಬೋದು. ಈ ಬಿಂದಿಗೆ ಒಳಗಿದ್ದಂತಹ ಹಾವನ್ನು ಆ ಬಿಂದಿಗೆ ಇಟ್ಕೊಳ್ಳೋದು. ಈ ಬಿಂದಿಗೆ ಒಳಗೆ ಇದ್ದಂತಹ ಹಾವು ನನ್ನಿಷ್ಟಕ್ಕೆ ಇದು ಮೇಲ್ ಫೀಮೇಲೇ ಇರೋದು. ಯಾಕಂದರೆ ಒಳಗೆ ನಾನು ಏನು ಅಂದ್ಕೊಂಡಿದ್ದೆ, ಒಂದು ನಾ ಸಂರಕ್ಷಣೆ ಮಾಡಿದೆ, ಮತ್ತೊಂದು ಚೆಕ್ ಮಾಡಿದಾಗ ಈ ಹಾವು ಬಿಂಗಲ್ಲೂ ಕೂಡ ಈ ಹಾವು ಇತ್ತು. ಸ್ಪೆಕ್ಟಿಕಲ್ ಕೂಡ ಎರಡೂ ಸ್ಪೆಕ್ಟಿಕಲ್ ಗೊಬ್ಬರನೇ, ಮತ್ತು ಅದು ತುಂಬ ಬ್ರೌನ್ ಕಲರು, ಬ್ಲ್ಯಾಕ್ ಐತೆ, ತುಂಬ ಡೇಂಜರಸ್ ಕೂಡ ಈ ಹಾವನ್ನು. ಎರಡು ಕೂಡ ಸಂರಕ್ಷಣೆ ಆಯಿತು. ಯಾವ್ದನ್ನು ಒಳ್ಳೆ ಫಾರೆಸ್ಟ್ ಒಳ್ಳೆ ಕಾಡಿಗೆ ಎರಡು ರಿಲೀಸ್ ಮಾಡೋಣ. ಜಯ ಆಗಲಿ. ಫ್ರೆಂಡ್ಸ್, ಎಲ್ಲರಿಗೂ ಜಯ ಆಂಜನೇಯ. ರಾಮನಗರ ಕಾಳಿಕಾಮ ದೇವಸ್ಥಾನ ಹತ್ತಿರ ಒಂದು ಏನೋ ಚರ್ಚ್ ಇರ್ತದೆ, ಚರ್ಚ್ ಮುಂಭಾಗದಲ್ಲಿ ಒಂದು ಚಿಕ್ಕದಾಗೆ ಅವರು ಗೋಡನ್ ಥರ ಮಾಡ್ಕೊಂಡಿರ್ತಾರೆ. ಆ ಗೋಡನಲ್ಲಿ ಒಂದು ಬಿಂದಿಗೆ ಇರ್ತದೆ. ಆ ಬಿಂದಿಗೆಯಲ್ಲಿ ಎರಡು ಸ್ಪೆಕ್ಟಿಕಲ್ ಕೊಬ್ರ ಇರ್ತದೆ. ನಾಗರ ಹಾವು ತುಂಬ ಡೇಂಜರಸ್ ಕೂಡ, ಅದು ಮೇಲು ಫೀಮೇಲ್ ಅಂತ ಅಂದ್ಕೊಂಡಿದ್ದೀನಿ ನಾನು, ಇರ್ಬೋದು. ಮತ್ತು ಅದನ್ನು ಸಂರಕ್ಷಣೆ ಮಾಡಿ ನಮ್ದೇನಾಯಿತು, ಜಾನಪದ ಲೋಕ ಫಾರೆಸ್ಟ್ ಇದು ಏರಿಯಾ, ಇದು ಭಾಳ ದೊಡ್ಡದಾಗೈತೆ. ಯಾರು ಇಲ್ಲಿ ಓಡಾಡೋವಂಥ ಜನ ಯಾರು ಓಡಾಡಲ್ಲ ಇಲ್ಲಿ. ಮತ್ತು ಇವೆರಡೂ ಕೂಡ ಇಲ್ಲೇ ರಿಲೀಸ್ ಮಾಡೋಣ, ಬನ್ನಿ. ನೋಡಿ ಫ್ರೆಂಡ್ಸ್, ಎರಡು ಇಲ್ಲಿದೆ. ಈ ಮೇಲೆ ಫೇಮ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ, ಬನ್ನಿ ಇವೆರಡು ಇಲ್ಲಿರಲಿ. ನೋಡಿ, ಇದು ಸ್ವಲ್ಪ ಬ್ರೌನ್ ಕಲರಲ್ಲಿ ಐತೆ, ಅಂದರೆ ತುಂಬ ಇದು ಬ್ರೌನಲ್ಲಿ ಫುಲ್ಲು ಸ್ವಲ್ಪ ಲೈಟಾಗಿ ಬ್ಲ್ಯಾಕ್ ಐತೆ. ಇದು ಮೇಲು, ಇದು ಫೀಮೇಲ್ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದು ತುಂಬ ವಿಷಕಾರಿ ಕೂಡ, ತುಂಬ ಡೇಂಜರಸ್ ಕೂಡ ಹಾವು. ಇದು ಸ್ಪೆಕ್ಟಿಕಲ್ ಕೊಬ್ಬರ ನಾಗರ ಹಾವು, ನಿಮ್ಗೆ ಗೊತ್ತಿರ್ಬೋದು. ಇದಕ್ಕೆ ಫೇವ್ರೇಟ್ ಫುಡ್ಡು ಇಲಿ, ಕಪ್ಪೆ ಕೂಡ ತಿನ್ನುತ್ತೆ, ಕಪ್ಪೆನೂ ತಿನ್ನುತ್ತೆ. ಮತ್ತು ಬನ್ನಿ ಇದನ್ನು ಇಲ್ಲೇ ರಿಲೀಸ್ ಮಾಡೋಣ.
ತುಂಬ ಖುಷಿ ಆಗ್ತಾಯಿತ್ತು ನನಗೆ, ಭಾಳ ಖುಷಿ ಆಗ್ತಿತ್ತು. ತುಂಬ ದೊಡ್ಡದು ಫ್ರೆಂಡ್ಸ್, ಹೌದು. ಅಲ್ಲೇನು ನಮ್ಮ ಅಣ್ಣ ಭೋಜಣ್ಣವರು, ಅವ್ರ ಮನೆ ಕೂಡ ಅಲ್ಲೇ ಇತ್ತು. ಅವರು ಖುದ್ದಾಗ ಕೂಡ ಇದನ್ನು ಒಂದೇ ಜಾಗದಲ್ಲಿ ರಿಲೀಸ್ ಮಾಡ್ಬಿಡಪ್ಪ ಅಂತಂದರು. ಅಣ್ಣನಿಗೋಸ್ಕರ ಇಷ್ಟೊತ್ತಲ್ಲಿ ಬಂದು ಈ ನಮ್ಮ ಏನು ದೊಡ್ಡಮಣ್ಣಗಡೆ ಫಾರೆಸ್ಟ್ ಐತೆ ಇದನ್ನ ತಂದು ಇಲ್ಲೇ ರಿಲೀಸ್ ಮಾಡಿದ್ದೀನಿ. ಮತ್ತು ಫ್ರೆಂಡ್ಸ್ ನೀವು ನೋಡೋರಲ್ವಾ, ರೆಸ್ಕ್ಯೂ ಮಾಡಿದ್ದು, ರಿಲೀಸ್ ಮಾಡಿದ್ದು. ಮತ್ತು ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಮತ್ತು ಫ್ರೆಂಡ್ಸ್, ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಸೇಫ್ ಅನಿಮಲ್ಸ್ ಸೇಫ್ ನೇಚರ್ ಅಂತ, ಅವುಗಳನ್ನ ಉಳಿಸಿ, ಪರಿಸರ ಉಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಬಾಯ್, ಜಯ ಅನಿಮಲ್.